ಮೀರಾ ಅಂಥೇಳಿ ಬೆಂಗಳೂರಿಂದ ಅವರ ಜಾತಕದ ಪ್ರತಿಯನ್ನು ಕಳಿಸಿ, ಗುರುಜಿ ನಾನು 1.5 ವರ್ಷದಿಂದ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ, 2 ವರ್ಷ ಹತ್ತಿರ ಆಯಿತು, ಸರಿಯಾದ ಮದುವೆಗೆ ಪ್ರಯತ್ನ ಮಾಡಿದರೆ ಮದುವೆ ಜಾತಕ ಕೂಡಿ ಬರ್ತಾ ಇಲ್ಲ, ಯಾವಾಗ ನನ್ನ ವಿವಾಹಕ್ಕೆ ಯೋಗ್ಯ ಕಾಲ ಬರಬಹುದು ತಿಳಿಸ್ತೀರಾ ಅಂತ ಕೇಳಿದ್ದೀರಾ. 13/8/1997 4:15 ಸಂಧ್ಯಾಕಾಲ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನ. ಈಗಾಗಲೇ ನಿಮಗೆ ಗೊತ್ತಿದೆ, ವೃಶ್ಚಿಕ ರಾಶಿಗೆ 7ನೇ ಭಾವದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಸಪ್ತಮ ಭಾವ ಯಾವಾಗಲೂ ಕಳತ್ರ ಭಾವ ಅಂತ ಚಿಂತನೆ ಮಾಡುವ ಕ್ರಮ ಇದೆ. ಅದಲ್ಲದೆ ನಿಮಗೆ ಈಗ ನಡೆಯುವಂತಹ ದಶಾಕಾಲ, ವಿಶೇಷವಾಗಿ ಶುಕ್ರ ಮಹಾದಶೆ ನಡೀತಾ ಇದೆ. ಶುಕ್ರದಶೆಯಲ್ಲಿ ನಿಮಗೆ ಈ ಪ್ರಸ್ತುತ ಕಾಲದಲ್ಲಿ ಕುಜಭುಕ್ತಿ ನಡೀತಾ ಇದೆ, 24/10/2024 ಅಂದರೆ ಅಕ್ಟೋಬರ್ 24 ಕುಜಭುಕ್ತಿ ನಡೀತಾ ಇದೆ. ಅದರ ನಂತರ ರಾಹುಭುಕ್ತಿ, ಶುಕ್ರದಶ ರಾಹುಭುಕ್ತಿ. ನಿಮ್ಮ ಜಾತಕದಲ್ಲಿರುವಂತಹ ಈಗೆರಡು ಗ್ರಹಗಳ ಸ್ಥಾನಮಾನಗಳು ಚೆನ್ನಾಗಿದೆ. ಶುಕ್ರನು ನಿಮ್ಮ ಜಾತಕದಲ್ಲಿ ನೀಚನಾಗಿರುವುದರಿಂದ ಈ ಶುಕ್ರಭುಕ್ತಿ, ಶುಕ್ರದಶ ರಾಹುಭುಕ್ತಿ ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುವ ಯೋಗ ಇರುತ್ತೆ. ಹಾಗಾದರೆ 20 ಅಕ್ಟೋಬರ್ ನಂತರ ಪ್ರಯತ್ನ ಮಾಡಿ. 2025 ಮೇ ಅಂತಿಮದವರೆಗೂ ನಿಮಗೆ ವಿವಾಹದ ಯೋಗ ಕೂಡಿ ಬರುತ್ತೆ. ಪ್ರಯತ್ನ ಮಾಡಿ, ದೇವರು ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ಶುಕ್ರನು ನೀಚನಾಗಿದ್ದಾಗ ಪಾರ್ವತಿ ಸ್ವಯಂವರ ಜಪ ಪೂಜೆಯನ್ನು ನಿತ್ಯ ಮಾಡ್ತಾ ಬರಬೇಕು. ಹಾಗೆ ಪಾರ್ವತಿ ಸ್ವಯಂವರ ಹವನವನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಅದಕ್ಕಿಂತಲೂ ವಿಶೇಷವಾಗಿ ಶೀಘ್ರ ವಿವಾಹಕ್ಕಾಗಿ ಅಶ್ವಾರೂಢ ಪಾರ್ವತಿ ಹವನವನ್ನು ಮಾಡುವುದು ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಈ ಕ್ರಮವನ್ನು ಆಚರಣೆ ಮಾಡಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಪವನ್ SR ಅಂಥೇಳಿ ಬೆಂಗಳೂರಿಂದ, ಯುವ ಪ್ರತಿಭೆ. ಗುರುಜಿ, ನಾನು 2nd year PUC ಓದಿದ್ದೇನೆ, 3-4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲಿ ಹೋದರೂ ನನಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಕೆಲಸ ಮಾಡೋದು, ಮತ್ತು ಮನೆಯಲ್ಲಿ ಬಂದು ಕೂತ್ಕೊಳ್ಳೋದು. ಹಾಗೆ ಇದು ನನಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನದ ಫಲಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ನನಗೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪರಿಹಾರವನ್ನು ತಾವು ತಿಳಿಸಿಕೊಡ್ಬೋದಾ ಅಂತ ಹೇಳಿದ್ದಾರೆ. 23/12/93 10:30 ರಾತ್ರಿಯಲ್ಲಿ ಜನನ. ಇವರದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಇವರ ಜನನ ಆಗಿದೆ. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ಚಂದ್ರ ಮಹಾರ್ದಶ. ಚಂದ್ರದಶೆಯಲ್ಲಿ ಈಗ ರಾಹುಭುಕ್ತಿ ನಡೀತಾ ಇದೆ. ಪ್ರೆಸೆಂಟ್ ರಾಹುಭುಕ್ತಿ ಎಲ್ಲಿ ತನಕ ಇದೆ? 11/8/2025 ಇದೆ. ಹಾಗಾದರೆ ಈ ಚಂದ್ರದಶ ರಾಹುಭುಕ್ತಿಯಲ್ಲಿ ನಿಮಗೆ ಯಾವ ರೀತಿಯ ಫಲವನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ ಅಂತಂದರೆ, ಏನಾದರೂ ವಿದೇಶ ಪ್ರಯಾಣ ಮಾಡುವುದಾದರೆ ಪ್ರಯತ್ನ ಮಾಡಿ, ಒಂದು ಯೋಗ ಬಂದರೆ ಬರಬಹುದು. ಪೂರ್ಣ ಯೋಗ ಅಲ್ಲ ಅದು, ಸಾಮಾನ್ಯ ಯೋಗ. ಈಗ ಚಂದ್ರನು ನಿಮಗೆ 9ನೇ ಸ್ಥಾನದಲ್ಲಿರುವುದರಿಂದ ಅತಿ ಕೆಟ್ಟ ಸ್ಥಾನ ಅಂತೂ ಅಲ್ಲ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಈಗೋ, ಈ ಎರಡು ದೀರ್ಘಕಾಲ ಕೆಲಸ ಮಾಡಲಿಕ್ಕೆ ನಿಮ್ಮನ್ನು ಬಿಡ್ತಾ ಇಲ್ಲ ಅಂತ ಹೇಳ್ತೇನೆ ಪವನ್. ಯಾಕೆಂತ ಹೇಳಿದರೆ, ಮೇಷರಾಶಿಯವರು ಬೇಗ ಮುಂಗೋಪವನ್ನು ಪಡೆದುಕೊಳ್ಳುವವರು. ಯಾರಾದರೂ ಏನಾದರೂ ಹೇಳಿದರೆ ಬೇಗ ನಿಮಗೆ ಗೌರವ ಹಾನಿಯಾಯಿತು ಅಂತ ಹೇಳುವ ಭಾವನೆಯನ್ನು ಇಟ್ಟುಕೊಳ್ಳುವವರು. ಮತ್ತು ಸಿಂಹಲಗ್ನವಾಗಿದ್ದವರಿಗೆ ಈಗೋ ಪ್ರವೃತ್ತಿ ಇರುತ್ತೆ. ನನಗೆ ಹಾಗೆ, ನಾನು ಅದೇ ಯಾವುದೇ ಒಂದು ವಿಷಯದಲ್ಲಿ ತಗ್ಗಿ ಬಗ್ಗಿ ಇದ್ದಾಗ ಮಾತ್ರ ನಾವು ಬದುಕಿನಲ್ಲಿ ಎತ್ತರಕ್ಕೆ ಹೋಗ್ಬೋದು. ನಾವು ಎತ್ತರವನ್ನು ನೋಡ್ತಾ ಇದ್ದಾಗ ತಗ್ಗು ನಮಗೆ ಬೇಗ ಬೀಳುವಂಥ ಸಾಧ್ಯತೆ ಇದೆ. ಅದರಿಂದ ನಿಮಗೆ ಪರಿಹಾರ ಒಂದು ಮಾತು ಹೇಳ್ತೇನೆ. ಯಾರಾದರೂ ನಿಮಗೆ ಈಗ ಪ್ರೆಸೆಂಟ್ ರಾಹುಭುಕ್ತಿಯಲ್ಲಿ ನಿಮಗೆ ವಿಶೇಷವಾಗಿ ಈಗ ದೇವರ ದಯೆಯು ನಿಮ್ಮ ಪಾಲಿಗಿದೆ. ಈಗ ಚಂದ್ರನಿಂದ 3ನೇ ಸ್ಥಾನದಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಜೂನ್, ಜುಲೈ, ಆಗಸ್ಟ್ ತಿಂಗಳ ಒಳಗಾಗಿ ನಿಮಗೆ ಒಂದು ಉದ್ಯೋಗ ಪುನರಪಿ ಪ್ರಾಪ್ತಿಯಾಗುತ್ತೆ. ಇಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲಸದಾಳು ಆಗಿ, ತಂದೆಯ ಒಟ್ಟಿಗಿರುವಾಗ ಮಗನಾಗಿ, ತಾಯಿಯ ಒಟ್ಟಿಗಿರುವಾಗ ಮಗನಾಗಿ, ಅಣ್ಣನ ಒಟ್ಟಿಗಿರುವಾಗ ತಮ್ಮನಾಗಿ, ಆಯಾಯ ಸ್ಥಾನಗಳಲ್ಲಿ ಆಯಾಯ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಅದರಂತೆ ನಡೆದುಕೊಂಡಾಗ ಮಾತ್ರ ನೀವು ಉನ್ನತ ಮಟ್ಟವನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ. ಈ ನಿಯಮವನ್ನು ನೀವು ಪಾಲಿಸಿದ್ದೇ ಆದರೆ ಗುರುಭುಕ್ತಿ ಬರುವಾಗ ನಿಮ್ಮ ಸ್ಥಾನಮಾನಗಳು ಅತೀ ಉನ್ನತ ಮಟ್ಟವನ್ನು ಮುಟ್ಟುತ್ತೆ. 2026/27 ನೀವು ಸ್ವಂತಿಕೆಯ ವ್ಯವಹಾರವನ್ನು ಮಾಡುವಂತಹ ಯೋಗ್ಯತೆ ನಿಮ್ಮ ಜಾತಕದಲ್ಲಿದೆ.
ಬುದ್ಧಿವಂತ ವ್ಯಕ್ತಿತ್ವ ಇದೆ, ನಿಪುಣ ಯೋಗ ಇದೆ, ಶಂಕಯೋಗ ಇದೆ, ಒಳ್ಳೊಳ್ಳೆ ವ್ಯಕ್ತಿಗಳ ಸ್ನೇಹವನ್ನು ಬೇಗ ಗಿಟ್ಟಿಸಿಕೊಳ್ಳುವ ಯೋಗ್ಯತೆ ನಿಮ್ಮಲ್ಲಿದೆ, ಉಳಿಸಿಕೊಳ್ಳುವುದು ಕಡಿಮೆ ಆಗಿದೆ. ಈ ಪ್ರಯತ್ನವನ್ನು ಮಾಡಿ, ಯಾರಾದರೂ ತಿಳಿದಂತಹ ವ್ಯಕ್ತಿಗಳೊಂದಿಗೆ ಸ್ವಲ್ಪ ನಿಮ್ಮ ವಿಷಯದ ಬಗ್ಗೆ, ನಿಮ್ಮ ಕಣ್ಣು ನಿಮ್ಮ ಮುಖವನ್ನು ಹೇಗೆ ತೋರಿಸುವುದಿಲ್ಲವೋ ಹಾಗೆ ನಮ್ಮ ಎಲ್ಲಿ ನೂನ್ಯತೆ ಇದೆ ಅದನ್ನು ತಿಳಿದುಕೊಳ್ಳುವುದೇ ಒಂದು ದೊಡ್ಡ ಪರಿಹಾರ ಅಂತ ನೀವು ಭಾವಿಸಬೇಕು. ಆ ಪ್ರಕಾರ ನೀವು ನಡ್ಕೊಳ್ಬೇಕು. ಮುಂದಿನ ಒಳ್ಳೆಯ ದಿನ ಬಂದಾಗ ಪುನಃ ನಮಗೆ ಮರೆಯದೆ ಇದೇ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು. ದೇವರು ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ತಾವು ನಾಗದೇವರ ಪ್ರಾರ್ಥನೆ ಮಾಡಿ, ಮೇಷರಾಶಿಯಲ್ಲಿ ಚಂದ್ರನಿರುವಾಗ ನಿರಂತರವಾಗಿ ಯಾವುದಾದರೂ ರಾಜರಾಜೇಶ್ವರಿ ದೇವರು, ಅಣ್ಯಮ್ಮ ದೇವರು, ಹಾಗೆ ಬನಶಂಕರಿ ದೇವತೆ, ಚಾಮುಂಡೇಶ್ವರಿ ದೇವತೆ, ಇಂತಹ ಸ್ತ್ರೀ ದೇವತೆಯ ಆರಾಧನೆಯನ್ನು ನಿರಂತರವಾಗಿ ಮಾಡಿ, ಎಲ್ಲ ದಿಕ್ಕಿಂತ ಮಿಗಿಲಾಗಿ ಪ್ರತಿದಿನ ಎದ್ದ ತಕ್ಷಣ ನಿಮ್ಮ ಮಾತಾಪಿತೃಗಳಿಗೆ ಪ್ರಥಮವಾದ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ, ಅವರು ಒಳ್ಳೆಯದಾಗಲಿ ಮಗನೇ ಅಂತ ಹೇಳಿದರೆ ಸಾಕು, ನಿಮಗೆ ಬೇರೆ ಯಾವ ಪರಿಹಾರ ಬೇಡ. ಈ ಪ್ರಯತ್ನವನ್ನು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇಲ್ಲಿಯ ತನಕ 12 ರಾಶಿಯ ಈ ದಿನದ ಗೋಚಾರ ಫಲವನ್ನು, ಯೋಗದ ಫಲಗಳನ್ನು, ಹಾಗೆ ಜಾತಕ ಫಲವನ್ನು ತಾವೆಲ್ಲ ಕೇಳಿದ ನಿಮಗೆಲ್ಲರಿಗೂ ಭಗವಂತನು ಶುಭವನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ,